ಇವತ್ತು ಸಾಗರದ ಗ್ರಾಮಾಂತರ ಠಾಣೆಗೆ ನಾವು ಬಂದಿದ್ದೀವಿ. ನಾವು ಬಂದವರು ಯಾರಪ್ಪ ಅಂದರೆ ಮೂರನೇ ಕಣ್ಣು ಮತ್ತು ಶಶಿಧ್ವನಿ ಮತ್ತು ಸುದ್ದಿಸಾಗರದ ಚಾರವಕ ರಾಘವೇಂದ್ರ ಬಂದಿದ್ದೀವಿ. ನಾವು ಮೂರನೇ ಕಣ್ಣು ನಾಗರಾಜ್ ಅವರು ಇಲ್ಲಿದ್ದಾರೆ. ಇಲ್ಲೊಂದು ಅಪ್ರಾಪ್ತ ಬಾಲಕಿಗೆ ಮೇಲೆ ಒಂದು ಅತ್ಯಾಚಾರ ಆಗಿದೆ ಎಂದು ಆರೋಪದ ಮೇಲೆ ಮತ್ತು ಆಕೆ ಮಗು ಸತ್ತೋಗಿದೆ. ಈ ಕಾರಣಕ್ಕಾಗಿ ನಾವು ಒಂದು ವರದಿ ಮಾಡಲಿಕ್ಕೆ ಬಂದಿದ್ದೀವಿ ಪತ್ರಕರ್ತರು. ನಾವು ಇಲ್ಲಿ ಅವರ ಅಪ್ಪ ಅಮ್ಮ ಇದ್ದಾರೆ, ಹೀಗಾಗಿ ಅವರೆಲ್ಲ ಇಲ್ಲಿ ಬಂದಿದ್ದಾರೆ. ಇದು ಯಾರ ಮೇಲೆ ಆರೋಪ ಅಂದರೆ ವನಶ್ರೀ ಅಂತ ಎನ್ನುವ ಒಂದು ಶಾಲೆಯ ಮುಖ್ಯಸ್ಥರ ಮೇಲೆ ಆರೋಪ, ವನಶ್ರೀ ಮಂಜಪ್ಪ ಅಂತ. ಸರ್ ಹೇಳಿ, ಏನಾಯ್ತು ಹೇಳಿ ಸರ್. ಇಲ್ಲ, ನಮಗೆ ಮೊನ್ನೆ ಈ ಶಾಲೆಯಲ್ಲಿ ಈ ರೀತಿ ಒಂದು ನಮ್ಮ ಗ್ರಾಮದ ಸೊರಬ ತಾಲೂಕು ಬಿಳವಾಣಿ ಗ್ರಾಮ ಪಂಚಾಯತಿ ಶಿವಪುರ ಅಂತೇಳಿ, ನಮ್ಮ ಹೆಸರು ಬಸವರಾಜ್ ಅಂತೇಳಿ, ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು. ಇಲ್ಲ, ಈ ರೀತಿ ನಮ್ಮ ಗ್ರಾಮದ ಒಂದು ಮಗಳು ಈ ರೀತಿ ಶಾಲೆಗೆ ಸಾಗರದ ವನಶ್ರೀ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿ ಅಲ್ಲಿ ಮತ್ತೆ ರೆಸಿಡೆನ್ಷಿಯಲ್ ಅದು ಮಾಡಿಸಿದ್ದಾರೆ. ಈ ರೀತಿ ಒಂದು ಮಗು ಸಡನ್ಲಿ ಬೆಳಗ್ಗೆ ಡೆತ್ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಗೊತ್ತಾಯಿತು. ಯಾಕೆ ಏನು ಅಂತೇಳಿ ಸ್ವಲ್ಪ ನಾವು ವಿಚಾರಣೆ ಮಾಡ್ತಿದ್ದಂಗೆ ಅವಳಿಗೆ ಹುಷಾರಿದ್ದಿಲ್ಲ, ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ, ಡೆತ್ ಆಗಿದ್ದಾಳೆ ಅಂತಂದು ಮಾಹಿತಿ ಕೊಟ್ಟರು. ಕೊನೆಗೆ ನಮಗೆ ಸ್ವಲ್ಪ ಮಂಜಪ್ಪ ಅನ್ನೋರು ಇದು ಏನೋ ಸ್ವಲ್ಪ ಅಸಹಜ ಸಾವಾಗಿದೆ, ಮತ್ತು ಅವಳಿಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಅವಳಿಗೆ ಈ ಕಾಮಾಲೆ ಕಾಯಿಲೆಯಿಂದ ಏನಾದರೂ ಆಗಿರ್ಬೋದು ಅಂತ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಾಗ ನಾವು ಎಲ್ಲ ಒಂದು ಕಡೆಗೆ ಮಕ್ಕಳು ಅಂದಾಗ ಏನೋ ಒಂದು ಆಗಿರುತ್ತೆ ಅಂತೇಳಿ ಭಾವನೆಯಿಂದ ಆಯಿತು, ಅದೇನಿದೆ ಸ್ವಲ್ಪ ಪೋಸ್ಟ್ ಮಾರ್ಟಮ್ ಮತ್ತೊಂದು ಮಗು ಕೇಸು ಮತ್ತೊಂದು ಮಗುವಿಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ತಕ್ಷಣ ಅವರು ಸಂಬಂಧಿಕರಿಗೆಲ್ಲ ಬಂದಿದ್ರು ಅಂತಲೂ ಮಾಹಿತಿ ಗೊತ್ತಾಯಿತು. ವಿಷಯ ಗೊತ್ತಾದ ತಕ್ಷಣ ಕೊನೆಗೆ ಈ ಮನುಷ್ಯ ಇಲ್ಲಿ ಶಾಲೆ ರೆಸಿಡೆನ್ಷಿಯಲ್ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಅವಳಿಗೆ ಎರಡು ದಿನ ಮೊದಲೇ ಅವಳಿಗೆ ಹುಷಾರಿಲ್ಲದೆ ಇರೋದು ಗಮನಕ್ಕೆ ತಂದಿದ್ದಾರೆ. ಮತ್ತು ಜೊತೆಗೆ ಅವಳ ಜೊತೆಗೆ ನಮ್ಮೂರಿಂದನೂ ಕೂಡ ಇನ್ನೂ ನಾಲ್ಕು ಜನ ಮಕ್ಕಳು ನ್ಯೂ ಅಡ್ಮಿಷನ್ ಆಗಿದ್ದರು. ಅವರೆಲ್ಲರೂ ಅವರಿಗೆ ಹುಷಾರಿಲ್ಲದಾಗ ಮಂಜಪ್ಪನವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಸರ್ ಅವಳು ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಒಳ್ಳೆಯದು ಅಂತೇಳಿ. ಅವರು ಸ್ವಲ್ಪ ಇಲ್ಲ, ಅವಳು ಹುಷಾರಾಗ್ತಾಳೆ, ನಾನೇ ಟ್ರೀಟ್ ಮಾಡ್ತೀನಿ ಅಂತಂದ್ಬಿಟ್ಟು ಈ ಕಷಾಯ ಮತ್ತು ಗಂಜಿ ಮತ್ತು ಈ ಬಿಸಿನೀರು ಆ ಥರದ್ದೆಲ್ಲ ಕುಡಿಸಿ ಒಂದಿನ ಅಲ್ಲೇ ಕಾಲಹರಣ ಮಾಡಿದ್ದಾರೆ. ಎರಡನೇ ದಿವಸ ಅವಳಿಗೆ ಭಾಳ ಮೈಕೈ ನೋವು, ಕಾಲು ಎಲ್ಲ ನೋವು ಬರ್ತಾಯಿದೆ ಅಂತೇಳಿ ಅವಳು ಅದಕ್ಕಂತ ಹೇಳೋ ಸಂದರ್ಭದಲ್ಲಿ ಮತ್ತೆ ಇವರು ನಾನೇ ಟ್ರೀಟ್ ಮಾಡ್ತೀನಿ ಅಂತೇಳಿ, ಅವಳಿಗೆ 13-14 ವರ್ಷದ ಹೆಣ್ಮಗಳು ಮಗು ಅದು, ಅವಳಿಗೆ ಇವರೇ ಮಸಾಜ್ ಮಾಡಿದ್ದಾರೆ ಮತ್ತು ಜಂಡು ಬಾಂಬ್ ಹಚ್ತೀನಿ ಅಂತಂದು ಸ್ವಯಂ ಅವರೇ ಟ್ರೀಟ್ ಮಾಡಿದ್ದಾರೆ. ಆದಾಗ್ಯೂ ಕೂಡ ಅವ್ರು ಹಾಸ್ಪಿಟ್ಲಿಗೆ ತರೋದಕ್ಕೆ ಮತ್ತು ನೆಗ್ಲೆಕ್ಟ್ ಮಾಡಿದ್ದಾರೆ. ಟ್ರೀಟ್ ಅಂದರೆ ಚಿಕಿತ್ಸೆ ಯಾವ ಥರ? ಅವಳಿಗೆ ಈ ಜಂಡು ಬಾಂಬ್ ಹಚ್ಚಿಬಿಟ್ಟು ಮಸಾಜ್ ಗಿಸಾಜ್ ಎಲ್ಲ ಮಾಡಿಲ್ಲ. ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಬೇರೆ ಥರದಲ್ಲಿ ಅವರೇನು ಇಲ್ಲ. ಆ ನಂತರದಲ್ಲಿ ನಮಗೆ ಅನುಮಾನ ಬಂದಿರೋದು ಏನು ಅಂತಂದ್ರೆ ಇಲ್ಲ, ಈ ರೀತಿ ಮಗು ಮೇಲೆ ಏನೋ ಒಂದು ರೀತಿಯಲ್ಲಿ ಅವಳು ಇದ್ದಕ್ಕಿದ್ದಂಗೆ ಆರೋಗ್ಯವಾಗಿದ್ದಂಥ ಮಗು ಎರಡೇ ದಿನದಲ್ಲಿ ಅವಳು ಸುಸ್ತು ಮತ್ತು ಮೈಕೈ ನೋವು ಕೈಕಾಲು ನೋವು ಅಂತೇಳಿ ಹೇಳ್ತಾ ಇದ್ದರ ಹಿಂದೆ. ಮತ್ತು ಆ ಮನುಷ್ಯನು ನಾವು ಬೇರೆ ಮಕ್ಕಳೇನು ಸ್ಕೂಲಿಂದ ಬಂದ್ರಲ್ಲ ನಮ್ಮೂರವರೇ, ಅವರು ಸ್ಕೂಲಲ್ಲಿರುವಾಗ ಯಾವುದೇ ರೀತಿ ಹೇಳಿಕೆ ಕೊಡಲಿಲ್ಲ, ಭಯಕ್ಕೋ ಅಥವಾ ಅಲ್ಲಿರ್ತಕ್ಕಂಥ ವಾತಾವರಣಕ್ಕೋ ಅಥವಾ ಮಂಜಪ್ಪ ಅನ್ನೋ ಮೇಲಿನ ಭಯದಿಂದ ಏನೂ ಹೇಳಿಲ್ಲ. ಮನೆಗೆ ಬಂದ ತಕ್ಷಣ ಅವರು ಯಾವಾಗ ಸ್ವಲ್ಪ ಫ್ರೀ ಸ್ವತಂತ್ರರಾದರು ಆಗ ಇಲ್ಲ ಮಂಜಪ್ಪನವರು ವರ್ತನೆ ಸ್ವಲ್ಪ ಬೇರೆ ರೀತಿ. ಯಾವ ರೀತಿ? ಯಾವ ರೀತಿ ಅಂತಂದರೆ ಆತ ನಮ್ಮ ಖಾಸಗಿ ಭಾಗಗಳನ್ನೆಲ್ಲ ಹೋಗ್ತಾ ಇದ್ರು, ತೊಡೆ ಮೇಲೆ ಕೂರಿಸ್ಕೊಳ್ತಾ ಇದ್ರು, ಈ ರೀತಿಯೆಲ್ಲ ಹೇಳಿದಾಗ ನಮಗೆಲ್ಲ ಆಘಾತ ಆಯಿತು. ಅಷ್ಟೊತ್ತಿಗೆ ನಮಗೆ ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟು ಸಮಯ ಆಗೋದ್ರೊಳಗೆ ಇದೆಲ್ಲ ವಿಷಯ ಕಲೆಕ್ಟ್ ಆದಾಗ ಅವತ್ತಿನ ದಿನ ಮಗು ಡೆತ್ ಆದ ದಿನನೇ ತಕ್ಷಣ ನಾವು ಸಾಗರ ಹೊಂಡಬೇಕು ಅಂತ ತಯಾರಾದ್ವಿ ಗ್ರಾಮಸ್ಥರು ಮತ್ತು ನಮ್ಮ ಊರಿನ ಮುಖ್ಯಸ್ಥರು ಮತ್ತು ಅವರ ಸಮಾಜದವರೆಲ್ಲ ಸೇರಿ. ಆ ಸಂದರ್ಭದಲ್ಲಿ ಇಲ್ಲ, ಬಾಡಿಯನ್ನು ಹೆಚ್ಚಿನ ತನಿಖೆಗೆ ಶಿವಮೊಗ್ಗಕ್ಕೆ ತಗೊಂಡು ಹೋಗ್ತಾರಂತ ಮಾಹಿತಿ ಗೊತ್ತಾದ ತಕ್ಷಣ ನಾವು ತಕ್ಷಣ ಶಿವಮೊಗ್ಗ ಹೋದ್ವಿ. ಶಿವಮೊಗ್ಗ ಹೋದಾಗ ಇದೇ ಮಂಜಪ್ಪನವರು ಕೂಡ ಅಲ್ಲಿ ನಮಗೆ ಭೇಟಿಯಾದರು. ಅವರಿಗೂ ನಮಗೂ ಸ್ವಲ್ಪ ವಾದಗಳಾದವು. ಅವರು ಬೇರೆ ಬೇರೆ ರೀತಿಯಲ್ಲಿ ಮೊದಲು ಹೇಳಿದ ಮಾತು ಇಲ್ಲದಂಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾತಾಡ್ತಾ ಅದನ್ನು ವಿಷಯನೇ ತಿರುಚೋ ಪ್ರಯತ್ನ ಮಾಡಿದರು. ಕೊನೆಗೆ ನಾವು ಕೆಲವು ಮಾಧ್ಯಮಗಳಿಗೂ ಮಾಹಿತಿ ಕೊಟ್ಟು, ಯಾಕೆಂದರೆ ಸಮಾಜದ ಕಣ್ಣು ಮಾಧ್ಯಮ, ಅದರ ಮೂಲಕನಾದರೂ ಈ ಸಮಾಜಕ್ಕೆ ಗೊತ್ತಾಗುತ್ತೆ ಅನ್ನೋ ಒಂದು ಪ್ರಯತ್ನದಲ್ಲಿ ಮಾಡಿದ್ವಿ. ಆ ನಂತರದಲ್ಲಿ FIR. ನಿಮ್ಮ ಡಿಮ್ಯಾಂಡ್ ಏನು ಸರ್? ನಮ್ಮ ಡಿಮ್ಯಾಂಡು ಅದು ಈ ಮಕ್ಕಳು ಹೇಳೋ ಪ್ರಕಾರ ಅದು ಆ್ಯಕ್ಚುಲಿ ಫೋಕ್ಸೋಗೆ ಆ್ಯಡ್ ಆಗ್ತಕ್ಕಂಥ ಕೇಸು ಸಂಪೂರ್ಣ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವತ್ತಿನ ದಿನ ಮಕ್ಕಳು ಸ್ಟೇಷನಲ್ಲಿ ಬಂದಾಗ ಮತ್ತು ಅವರು ಗಾಬರಿಯಿಂದ ಅವರು ಹುಡುಗಿ ತಿರ್ಕೊಂಡಿದ್ದ ನೋವಲ್ಲಿ ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ, ಏನು ಇಲ್ಲಿ FIR ಆಗಿದೆ ಅನ್ನೋದು ನಾವು ಇವತ್ತು ತಿಳ್ಕೊಂಡಾಗ ಅದು ಅಷ್ಟೊಂದು ಸ್ಟ್ರಾಂಗಾಗಿ ಅವ್ರ ಮೇಲೆ
ಕೇಸ್ ಆಗ್ತಕ್ಕಂಥ ಹಂತದಲ್ಲಿ FIR ಇಲ್ಲ ಅಂತಕ್ಕಂಥದ್ದು ಗೊತ್ತಾದ್ಮೇಲೆ ರಿ FIR ನ ಮತ್ತು ಮಕ್ಕಳ ನಿರ್ಭೀತಿಯಿಂದ ಮಕ್ಕಳ ಹೇಳಿಕೆ ಪಡೆದು ಮತ್ತು ಹೊಸದಾಗಿ ರಿ FIR ಅಂತ ಏನು ಬರಲ್ಲ, ಅದಕ್ಕೆ ಬೇಕಾದಂತ ಅಡಿಷನಲ್ ಸ್ಟೇಟ್ಮೆಂಟ್ ಅಂತ ತಗೊಂಡು ಆ ಮಕ್ಕಳು ಏನು ಹೇಳ್ತಾ ಇದಾರೆ ಇವತ್ತು 14-13 ವರ್ಷದ ಮಕ್ಕಳು, ಅವ್ರಿಗೂ ಕೂಡ ಯಾರೋ ಹೇಳ್ಕೊಟ್ಟಿದ್ದ ರೀತಿಯಲ್ಲಿ ಹೇಳ್ತಾ ಇಲ್ಲ, ನಾವು ಕೇಳಿದಾಗ ಕೂಡ ಅವ್ರ ಮೇಲೆ ಆಗಿರ್ತಕ್ಕಂಥ ನೋವನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರತಕ್ಕಂಥದ್ದು ಗಮನಕ್ಕೆ ಬಂದ ನಂತರ ಇವತ್ತು ಮತ್ತೆ ಗ್ರಾಮಸ್ಥರೆಲ್ಲ ಬೆಳಗ್ಗೆ ಸೇರಿಬಿಟ್ಟು ನಾವು ಒಂದು ತೀರ್ಮಾನ ಮಾಡಿ ಇಲ್ಲ ಸ್ಟೇಷನ್ಗೆ ಹೋಗೋಣ, ಶಾಲೆ ಹತ್ರ ಹೋಗಿ ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ ಇದೆಲ್ಲ ಮತ್ತೆ ಎಲ್ಲ ಆಗಬಾರ್ದು, ಅವ್ರ ಮೇಲೆ ಸ್ಟ್ರಾಂಗ್ ಆಗಿ ಕೇಸ್ ಆಗಬೇಕು, ಮತ್ತು ಆ ಮನುಷ್ಯನನ್ನು ಪೋಕ್ಸೋ ಕೇಸಲ್ಲಿ ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು, ಮತ್ತು ಈ ನಮಗೆ ನಮ್ಮ ಮಗುಗೆ ಆಗಿರ್ತಕ್ಕಂಥ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು, ಮತ್ತು ನಮ್ಮ ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಮ್ಮದು ಬೇಡಿಕೆ ಇದೆ. ಓಕೆ, ನಮಸ್ತೆ.